ಎಸ್ ವೀಕ್ಷಕರ ನಮಸ್ಕಾರ. ರಾಜ್ಯದಲ್ಲಿ ಗೊತ್ತಿರಬೇಕು, ಕಳೆದ ವಿಧಾನಸಭಾ ಚುನಾವಣೆ ಆದಮೇಲೆ 2018 ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಆದ್ರು, ಅದಾದ್ಮೇಲೆ ಯಡಿಯೂರಪ್ಪ ಆದ್ರು, ಈಗ ಬೊಮ್ಮ ಆಗಿದ್ದಾರೆ. ಸಿಎಂ ಮತ್ತೊಬ್ರು ಬದಲಾಗ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ನಡುವೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ 32 ಶಾಸಕರು ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಸಚಿವರಿದ್ದಾರೆ ಎಲ್ರು ರಾಜೀನಾಮೆ ಪಡೆದು ಎಲ್ರು ಹೊಸದಾಗಿ ಹೊಸಬರನ್ನ ಸಚಿವರಾಗಿ ಮಾಡುವಂತ ಲೆಕ್ಕಾಚಾರಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿರುತ್ತಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಗುಜರಾತ್ ಅಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಸಮೇತ ಹೊಸಬರು ಎಲ್ಲಾ ಸಚಿವರನ್ನ ಎಲ್ಲರೂ ಸಹ ಮನೆ ರಾಜೀನಾಮೆ ಪಡೆದು ಅಲ್ಲಿರ್ತಕ್ಕಂಥ ಸಚಿವರೆಲ್ಲರೂ ಸಹ ಹೊಸಬರನ್ನ ಹಾಕಿದ್ದಾರೆ. ಅದೇ ರೀತಿಯ ಮಾದರಿಯ ಲೆಕ್ಕಾಚಾರ ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಕೂಡ ಆಗತ್ತೆ ಅಂತ ಇದೀಗ ಬಿಜೆಪಿ ನಾಯಕರೇ ಮಾತನಾಡ್ಕೊಳ್ತಿದ್ದಾರೆ. ಕಳೆದ ಗುಜರಾತ್ನಲ್ಲಿ ಈ ಬದಲಾವಣೆ ಆದ ನಂತರ ಗುಜರಾತ್ನಲ್ಲಿ ಸಿಎಂ ಸಮೇತ ರಾಜೀನಾಮೆ ಪಡೆದು ಎಲ್ಲಾ ಸಚಿವರನ್ನ ಹೊಸಬರನ್ನಾಗಿ ಮಾಡಿದ್ರು. ಯಾರು ಇದುವರೆಗೂ ಸಚಿವರ ಅಲ್ಲಿ ಯಾರಿದ್ರು ಅವ್ರು ಯಾರು ಕೂಡ ಮುಂದುವರಿಸಲಿಲ್ಲ, ಎಲ್ಲರನ್ನೂ ಸಹ ಹೊಸಬರನ್ನ ನೇಮಕ ಮಾಡಿದ್ರು ಬಿಜೆಪಿ ಹೈಕಮಾಂಡ್. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಕೂಡ ಮಾಡಬೇಕು ಅಂತ ಅದಾದ ಒಂದು ವಾರದಲ್ಲಿ ರೇಣುಕಾಚಾರ್ಯ ಹೇಳಿದ್ರು. ಅದಕ್ಕೆ ದನಿಗೂಡಿಸಿ ಬಿವೈ ವಿಜಯೇಂದ್ರ ಕೂಡ ಹೇಳಿದ್ರು. ಈಗ ಹೊಸ ಸಂಪುಟಕ್ಕೆ ಸೇರುವವರ ಪಟ್ಟಿಯಲ್ಲಿ ವಿಜಯೇಂದ್ರ ಅವರು ಕೂಡ ಹೆಸರಿದೆ. ಅದರ ಜೊತೆಗೆ ಯಾರೀಗ 32 ಜನ ಈಗ ಪಕ್ಷ ಕಾಂಗ್ರೆಸ್ ಜೆಡಿಎಸ್ ಗೆ ರಾಜೀನಾಮೆ ಕೊಟ್ಟು ಸಚಿವರಾಗಿದ್ದಾರೆ ಎಲ್ಲಾ ಇದರಲ್ಲ ಎಲ್ಲರೂ ಸಹ ಮನೆಗೆ ಕಳಿಸಿ ಮೀನ್ಸ್ ರಾಜೀನಾಮೆ ಪಡೆದು ಆ ಜಾಗಕ್ಕೆ 32 ನೂತನವಾಗಿ ಸಚಿವರನ್ನ ನೇಮಕ ಮಾಡ್ಲಿಕ್ಕೆ ಇದೀಗ ಬಿಜೆಪಿ ಹೈಕಮಾಂಡ್ ಮುಂದಾಗ್ತದೆ ಅನ್ನೋ ಚರ್ಚೆ ನಡುವೆ ಇದನ್ನ ಸ್ವತಃ ಯತ್ನಾಳ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳಿದಾಗ ಅವ್ರನ್ನ ಹುಚ್ಚ ಹುಚ್ಚ ಅಂತ ಕರಿತಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಇದೀಗ ಅದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿದ್ದಾರೆ ಎಲ್ಲಾ ಸಚಿವರ ರಾಜೀನಾಮೆಯನ್ನ ಪಡೆದು ಅಲ್ಲಿ ಎಲ್ಲರನ್ನೂ ಸಹ ಹೊಸದಾಗಿ ಸಚಿವರನ್ನ ನೇಮಕ ಮಾಡಲಾಗುತ್ತೆ, ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಇದನ್ನ ಏನು, ನಾನು ಬಿಜೆಪಿ ನಾಯಕರ ಬಳಿ ಮಾತನಾಡಿದಾಗ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ಮಾತನಾಡಿದಾಗ ಈ ಒಂದು ಸಾಧ್ಯತೆಯನ್ನು ಸಹ ಒಪ್ಕೊಂಡಿದ್ರು. ಈ ಒಂದು ಸಾಧ್ಯತೆ ಬಗ್ಗೆ ಇದೀಗ ಬಹಿರಂಗವಾಗಿ ಯತ್ನಾಳ್ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರು ಸಚಿವರು ಆಗ್ಬಹುದು, ಯಾರ್ಯಾರು ಮನೆಗೆ ಹೋಗ್ತಾರೆ ಅಂತ ಗೊತ್ತು? ಆಲಿ ಸಚಿವರೆಲ್ಲರನ್ನೂ ಸಹ ಕೈಬಿಟ್ಟು ಕಾಂಗ್ರೆಸ್ ಕೈಕೊಟ್ಟು ಒಬ್ಬ ಬಿಜೆಪಿ ಬಂದು ಸಚಿವರಾದಂತ ಸುಧಾಕರ್ ಇಂದ ಹಿಡಿದು ಜೆಡಿಎಸ್ ಗೆ ಕೈಕೊಟ್ಟು ಬಂದು ಬಿಜೆಪಿ ಶಾಸಕರ ಸಚಿವರಾದ ಗೋಪಾಲಯ್ಯ ವರೆಗೂ ಎಲ್ಲರನ್ನೂ ಸಹ ರಾಜೀನಾಮೆ ಪಡೆದು ಆ ಜಾಗಕ್ಕೆ ಹೊಸ ಶಾಸಕರನ್ನ ಸಚಿವರನ್ನಾಗಿ ಮಾಡುವಂತ ಲೆಕ್ಕಾಚಾರಕ್ಕೆ ಬಿಜೆಪಿ ಕಮಾಂಡ್ ಮುಂದಾಗ್ತದೆ. ಹಾಗಾದ್ರೆ ಹೊಸಬರು ಯಾರು, ಯಂಗ್ಸರ್ಗಳು ಯಾರು? ಎಸ್, ಅದೇ ವಿಚಾರಕ್ಕೆ ಬರೋದೇ ಆದ್ರೆ ನಿಮ್ಗೆ ಗೊತ್ತಿರಬೇಕು ಬೆಂಗಳೂರಿನಲ್ಲಿ 6 ಸಚಿವರಾಗಿದ್ದಾರೆ. ಅಶ್ವಥ್ ನಾರಾಯಣ ಆಗಿದ್ದಾರೆ, ಅಶ್ವಥ್ ನಾರಾಯಣ ಜೊತೆಗೆ ಬಿ ಸೋಮಣ್ಣ ಆಗಿದ್ದಾರೆ. ಇವರೆಲ್ಲವರನ್ನೂ ಸಹ ಮನೆಗೆ ಕಳಿಸಿ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಆ ಜಾಗಕ್ಕೆ ಬಸವಗುಡಿ ರವಿಸುಬ್ರಹ್ಮಣ್ಯ ಆಗ್ಬಹುದು, ಸತೀಶ್ ಶೆಟ್ಟಿ ಆಗ್ಬಹುದು, ಬೊಮ್ಮನಳ್ಳಿ ಯಲಂಕ ವಿಶ್ವನಾಥ್ ಆಗ್ಬಹುದು, ಈ ಒಂದು ಶಾಸಕರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಕಮಾಂಡ್ ಮುಂದಾಗ್ತದೆ. ಏನು ಹಾಸನದಿಂದ ಪ್ರೀತಮ್ ಗೌಡ, ಏನು ಚಾಮರಾಜನಗರದಿಂದ ನಿರಂಜನ ಆಗ್ಬಹುದು, ಮೈಸೂರಿನಿಂದ ರಾಮದಾಸ್ ಅಥವಾ ನಾಗೇಂದ್ರ ಆಗ್ಬಹುದು, ಇನ್ನು ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ಮತ್ತೆ ವೇದವಾಸ ಕಾಮತ್ ಆಗ್ಬಹುದು, ಚಿಕ್ಕಮಗಳೂರಿನಿಂದ ಅಲ್ಲಿ ಶಾಸಕರನ್ನ ಸೇರಿಸಿಕೊಳ್ಳುವಂತ ಕೆಲಸಕ್ಕೆ ಬಿಜೆಪಿ ಕೈ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಚ್ಚರಿ ಬೆಳವಣಿಗೆ ಅಂತಂದ್ರೆ ಈ ಬಾರಿ ಶಿವಮೊಗ್ಗದಿಂದ ಕುಮಾರ್ ಬಂಗಾರಪ್ಪ ಅಥವಾ ಅರ್ತಾಳು ಹಾಲಪ್ಪ ಅಲ್ಲಿ ಯಾರು ಈಶ್ವರಪ್ಪ ಅವ್ರನ್ನ ಕೈ ಬಿಡ್ತಾರೆ. ಈಗಾಗಲೇ ಮುಖ್ಯಮಂತ್ರಿ ಸ್ಥಾನ ಹೋಗಿದೆ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಶಾಸಕರ ಪ್ರಸ್ತುತವಾಗಿ. ಮತ್ತೆ ಇದು ದಾವಣಗೆರೆ ವಿಚಾರಕ್ಕೆ ಬರೋದೇ ಆದ್ರೆ ಅಲ್ಲಿ ಯಂಗ್ಸ್ಟರ್ ಶಾಸಕರನ್ನ ಬಿಡ್ತಾ ಇದ್ರೆ ಅದು ರೇಣುಕಾಚಾರ್ಯ ಗ್ಲಾಭ ಆಗ್ಬಹುದು. ಇನ್ನು ಉತ್ತರ ಕರ್ನಾಟಕಕ್ಕೆ ಬರೋದೇ ಆದ್ರೆ ದಿನಕರ್ ಶೆಟ್ಟಿ ಆಗ್ಬಹುದು. ಇನ್ನು ಭಟ್ಕಳ ಶಾಸಕರಿಗೆ ಅವಕಾಶ ಆಗ್ಬಹುದು. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಅಲ್ಲಿ ಕಲಬುರಗಿಯಲ್ಲಿ, ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ಗ ಆಗ್ಬಹುದು, ಅಂಡ್ ಬೆಳಗಾವಿಯ ಕುರ್ಚಿ ಪಿ ರಾಜೀವ್ಗ ಆಗ್ಬಹುದು, ಅಂಡ್ ಈ ಸಾರಿ ಸಿಎಂ ಆಗೇ ಬಿಟ್ಟೆ ಅಂತ ಹೋದಂತ ಅರವಿಂದ್ ಬೆಲ್ಲದ್ಗೆ ಹುಬ್ಳಿಯಿಂದ ಅವಕಾಶ ಆಗ್ಬಹುದು. ಬಾಗಲಕೋಟೆಯಲ್ಲೂ ಸಹ ಒಂದು ಬಾರಿಯೂ ಸಹ ಸಚಿವರಾಗದೇ ಇರುವವರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ವಿಜಯಪುರದಲ್ಲಿ ಆಸ್ ಯೂಶುವಲ್ ಯತ್ನಾಳಗೆ ಕೊಡ್ತಾರೆ ಅನ್ನೋದು ಒಂದು ಚರ್ಚಿತ ವಿಚಾರ. ಯಾಕಂದ್ರೆ ಅವರೇ ಈ ವಿಷಯವನ್ನ ಮಾಡಿದ್ದಾರೆ, ಮುಂದೆ ಅವಕಾಶ ಆಗತ್ತೆ, ಯುವಕರ ಕೈಗೆ ಅವಕಾಶ ಕೊಡ್ತಾರೆ, ನನಗೇನಾರ ಬಿಜೆಪಿಲಿ ಮತ್ತೆ ಅವಕಾಶ ಕೊಟ್ರೆ ನಾನು 130 ಸ್ಥಾನಗಳ ಗೆಲ್ಸಿನಿ ಅಂತ ಯತ್ನಾಳ್ ಹೇಳ್ತಿರೋದು. ಇವೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳೋದಾದ್ರೆ ಬಿಜೆಪಿ ಬೆಳವಣಿಗೆ ನೋಡೋದಾದ್ರೆ ಗುಜರಾತ್ ಅಲ್ಲಿ ಏನಾಯ್ತು, ಗುಜರಾತ್ ಮಾದರಿಯಲ್ಲಿ ಸಂಪುಟವನ್ನ ಕಂಪ್ಲೀಟ್ ಪುನರ್ರಚನೆ ಮಾಡೋ ಕಡೆ ಬಿಜೆಪಿ ಹೈಕಮಾಂಡ್ ಹೆಜ್ಜೆ ಹಾಕ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಇನ್ನೆರಡು ತಿಂಗಳಲ್ಲಾಗುತ್ತೆ ಅಂತ ಯತ್ನಾಳ್ ಹಾಕ್ತಿದ್ದಾರೆ, ಹೇಳ್ತಿದ್ದಾರೆ. ಆಗ ನೋಡಿದ್ರೆ ಇದು ನವೆಂಬರ್ ಡಿಸೆಂಬರ್ ಅಂದ್ರೆ ಜನವರಿ, ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಈ ಒಂದು ರಾಜಕೀಯ ಬದಲಾವಣೆ, ಮಹತ್ವದ ರಾಜಕೀಯ ಬದಲಾವಣೆ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಆಗುವಂತ ಸಾಧ್ಯತೆ ಇದೆ. ಬಟ್ ಈಗ ಸಿಎಂ ಸಂಬಂಧಪಟ್ಟಾಗ ಏನು ಬಿಟ್ ಕಾಯಿನ್ ಭೂತ ಕಾಡ್ತಿದೆ ಅವ್ರಿಗೆ, ಬಿಟ್ ಕಾಯಿನ್ ಅಂತ ಹೇಳಿ ಬೊಮ್ಮಾಯಿ ಭಾಗಿ ಆಗಿದ್ದಾರೆ, ಅವ್ರ ಕಡೆಯವರು ಇದ್ದಾರೆ ಆಚೆ ಈಚೆ ಅನ್ನೋ ಚರ್ಚೆಯ ನಡುವೆ ಸಿಎಂ ಸಹ ಬದಲಾವಣೆ ಆಗುವಂತ ಸಾಧ್ಯತೆ ದಟ್ಟವಾಗಿ ಕಾಡ್ತಿದೆ. ಬಟ್ ಸಚಿವ ಸಂಪುಟವನ್ನ ಅಂದ್ರೆ ಇರೋ ಸಚಿವ ಸಂಪುಟವನ್ನ ಸಂಪೂರ್ಣವಾಗಿ ರಾಜೀನಾಮೆ ಪಡೆದು ಅಲ್ಲಿಗೆ ಹೊಸದಾಗಿ ಸಚಿವರನ್ನ ನೇಮಕ ಮಾಡೋ ಕಡೆ
ಬಿಜೆಪಿ ಗಂಭೀರವಾಗಿ ಚಿಂತನೆಯನ್ನು ನಡೆಸಿದೆ. ಬಹುತೇಕ ಇನ್ನೆರಡು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಅಲ್ಲಿರ್ತಕ್ಕಂತ ಈಶ್ವರಪ್ಪ ಸ್ವತಃ ಪಕ್ಕದ ಕ್ಷೇತ್ರ ಗೆಲ್ಸೋದಲ್ಲ, ಅವರೇ ಗೆಲ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಶ್ವರಪ್ಪ ಹಿರಿಯ ನಾಯಕರು ಇರಬಹುದು, ಆದರೆ ಪಕ್ಷವನ್ನ ಸಂಘಟನೆ ದೃಷ್ಟಿಯಿಂದ ಮತ್ತೊಬ್ಬರನ್ನ ಗೆಲ್ಸೋ ದೃಷ್ಟಿಯಿಂದ ಆ ದಿಸೆಯಲ್ಲಿ ಅವರು ಯಾವುದೇ ರೀತಿಯ ಶಕ್ತಿಯನ್ನ ಹೊಂದಿಲ್ಲ, ಅಷ್ಟು ಪ್ರಭಾವಿ ಅಲ್ಲ. ಇನ್ನು ಆರ್ ಅಶೋಕ್, ಏನಾದ್ರು ಹಳೆ ಮೈಸೂರಲ್ಲಿ ಏನಾರ ಬಿಜೆಪಿ ಸಂಘಟಿತ ಆಗಲಿಲ್ಲ, ಹಾಳಾಗಿದೆ ಅನ್ನೋದಕ್ಕೆ ಮೊದಲ ಕಾರಣ ಸಾಮ್ರಾಟ್ ಅಶೋಕ್. 1996 ಬೈ ಎಲೆಕ್ಷನ್ ಮೂಲಕ ಅಧಿಕ ರಾಜಕಾರಣಕ್ಕೆ ಶಾಸಕರಾಗಿ ಆಯ್ಕೆಯಾದಂತಹ ಆರ್ ಅಶೋಕ್ ಖಂಡಿತ ನಿರಂತರವಾಗಿ ಗೆಲ್ತಾ ಬಂದಿದ್ದಾರೆ. ಆರ್ ಅಶೋಕ್ ನನ್ನ ಒಕ್ಕಲಿಗ, ನಾನೊಬ್ಬನೇ ನಾಯಕ, ನಾನೊಬ್ಬೇ ಸಾಮ್ರಾಟ ಅನ್ಕೊಂಡು ಪದ್ಮನಾಭನಗರ ಬಿಟ್ಟು, ಅಂದ್ರೆ ಉತ್ತರಳ್ಳಿ ಬಿಟ್ಟು ಮುಂದಕ್ಕೆ ಹೋಗ್ಲಿಲ್ಲ, ಪದ್ಮನಾಭನಗರ ಬಿಟ್ಟು ಮುಂದಕ್ಕೆ ಹೋಗ್ಲಿಲ್ಲ. ರಾಮನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಮೈಸೂರು ಆಗ್ಬೋದು, ಇಲ್ಲಿ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಗೆಲ್ಸೋದಾಗ್ಲಿ, ಶಾಸಕರನ್ನ ಗೆಲ್ಸೋದಾಗ್ಲಿ ಆ ವಿಚಾರದಲ್ಲಿ ಆರ್ ಅಶೋಕ್ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ಅಟ್ಟರ್ ಫ್ಲಾಪ್ ಆರ್ ಅಶೋಕ್. ಆಗ ನೋಡಿದ್ರೆ ಸೋಮಣ್ಣ ಹಾಸನ ಉಸ್ತುವಾರಿ ಸಚಿವರಾಗಿದ್ದಾಗ ಅಟ್ಲೀಸ್ಟ್ ಒಂದು 5 ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಂಡಿದ್ರು ಬಿಜೆಪಿಯಿಂದ 2008 ಸಂದರ್ಭದಲ್ಲಿ. ಆಗ ನೋಡಿದ್ರೆ ಆರ್ ಅಶೋಕ್ ಬಿಜೆಪಿ ಒಕ್ಕಲಿಗ ಸಮುದಾಯದಲ್ಲಿ ಬೇರೂರುವಲ್ಲಿ ವಿಫಲ ಆಗ್ಲಿಕ್ಕೆ ಕಾರಣನೇ ಆರ್ ಅಶೋಕ್. ಹಾಗಾಗಿ ಆರ್ ಅಶೋಕ್ನ ಸಹ ಮನೆ ಕಳಿಸ್ತಾರೆ ಬಹುತೇಕ. ಯಾಕೆಂದ್ರೆ ನಾನಾಗ್ಲೇ ಹೇಳಿದೆ, ಗುಜರಾತ್ನಲ್ಲಿ ಎಲ್ಲಾ ಸಚಿವರ ರಾಜೀನಾಮೆಯನ್ನು ಪಡೆದು ಸಿಎಂನು ಕೂಡ ರಾಜೀನಾಮೆ ಪಡೆದು ಅಲ್ಲೆಲ್ಲ ಎಲ್ಲರನ್ನೂ ಕೂಡ ಹೊಸಬರಾಗಿ ನೇಮಕ ಮಾಡಿದ್ರು. ಈಗ ಅದು ಕರ್ನಾಟಕದಲ್ಲಿ ಜಾರಿಗೆ ಬರುವಂತ ಲಕ್ಷಣ ಗೋಚರ ಆಗ್ತದೆ. ಅದನ್ನ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ರು, ಅದಕ್ಕೆ ಬಿವೈ ವಿಜಯೇಂದ್ರ ಕೂಡ ಮಾಡಿ ಅಂತ ಹೇಳಿದ್ರು. ಈಗ ಯತ್ನಾಳ್ ಹೇಳ್ತಿರೋ ಬೆಳವಣಿಗೆಯನ್ನು ಗಮನಿಸಿದ್ರೆ ಬಿಜೆಪಿಯಲ್ಲಿ ಈ ದಿಸೆಯಲ್ಲಿ ಚರ್ಚೆ ಆಗ್ತಿರೋದು ಸತ್ಯ. ಅದು ಬಹುತೇಕ ಕಾರ್ಯ ಸಾಧು ಹೋಗುವಂತ ಸಾಧ್ಯತೆ ಇದೆ. ಮತ್ತೊಂದು ವಿಶೇಷ ಅಂತಂದ್ರೆ, ನಾನಾಗ್ಲೇ ಹೇಳಿದೆ, ಇದೇ ಈಶ್ವರಪ್ಪ, ಇದೇ ಆರ್ ಅಶೋಕ್, ಇದೇ ಗೋವಿಂದ್ ಕಾರಜೋಳ, ಇದೇ ಮುಖಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರೋದು ಸುಳ್ಳು. ಆ ಜಾಗಕ್ಕೆ ನಾನಾಗ ಹೇಳಿದೆ, ಪ್ರೀತಮ್ ಗೌಡನೆ ಆಗ್ಬಹುದು, ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗ್ಬಹುದು, ನಿರಂಜನ್ ಆಗ್ಬಹುದು, ಪಿ ರಾಜೀವ್ ಆಗ್ಬಹುದು, ಅಂಡ್ ರವಿ ಸುಬ್ರಹ್ಮಣ್ಯ ಆಗ್ಬಹುದು, ಸತೀಶ್ ಶೆಟ್ಟಿ, ಲೈಕ್ ಯಲಂಕ ವಿಶ್ವನಾಥ್, ಅಲ್ಲಿ ವೇದವ್ಯಾಸ ಕಾಮತ್ತು, ಆಲಾಡಿ ಶ್ರೀನಿವಾಸ್ ಶೆಟ್ರು ಪಾಪ 5-6 ಎಂ ಎಲ್ ಎ ಆದವರು. 2008 ಅವ್ರನ್ನ ಸಚಿವರಾಗಿ ಮಾಡಲಿಲ್ಲ ಅಂತ ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಟು ಹೋಗಿ 13 ಚುನಾವಣೆಯಲ್ಲಿ ಪಕ್ಷೇತರವಾದ ಚುನಾವಣೆ ಗೆದ್ದಂತ ತಾಕತ್ ಇದ್ದಿದ್ದು ಆಲಾಡಿ ಶ್ರೀನಿವಾಸ್ ಶೆಟ್ಟಿಗೆ. ಮತ್ತೆ 18 ಬಂದು ಬಿಜೆಪಿ ಸೆಕೆಂಡ್ ಚುನಾವಣೆ ಗೆದ್ರು. ಆದ್ರೆ ಉಡುಪಿಯಲ್ಲಿ ಆತನನ್ನ ಸಚಿವನಾಗಿ ಮಾಡೋಕ್ ಸಾಧ್ಯ ಆಗ್ತಿಲ್ಲ, ಬಟ್ ಅವರು ಸಾಧ್ಯ ಆಗ್ಬಹುದು. ಇನ್ನು ಬಹಳಷ್ಟು ವರ್ಷಗಳಿಂದ ನಾನು ಸಚಿವರಾಗೇ ಬಿಟ್ಟೆ ಅಂತ ಹೇಳ್ಕೊಂಡು ಓಡಾಡದಂತ ಎಷ್ಟೋ ಜನಕ್ಕೆ ಅವಕಾಶ ಕೊಡಲಿಲ್ಲ. ನಾನಾಗ್ಲೇ ಸಿಎಂ ಆಗ್ಬಿಟ್ಟೆ ಅಂತ ಅರವಿಂದ್ ಬೆಲ್ಲದಿಗೆ ಅವಕಾಶ ಕೊಡಲಿಲ್ಲ. ಇವರಿಗೆಲ್ಲ ಕೊಡೋದ್ರಿಂದ ಹಳೆ ನೀರು ಮನೆಗೆ ಹೋಗಿ ಹೊಸ ನೀರು ಅಂದ್ರೆ ಲೈಕ್ ಹಳೆಯ ನಾಯಕರು ಯಾರ್ಯಾರು ತಾಕತ್ತಾಗವ್ರೆ ಅವ್ರನ್ನ ಹೊರತುಪಡಿಸಿ ಅವ್ರ ತಾಕತ್ತಾಗಿರೋರಿಗೆ ಪಕ್ಷದ ಜವಾಬ್ದಾರಿ ಕೊಟ್ಟು ಯಂಗ್ಸ್ಟರ್ಗಳಿಗೆ ಶಾಸಕರ ಸಚಿವರನ್ನಾಗಿ ಮಾಡಿ ಒಂದ್ ರೀತಿಯ ಹೊಸ ಜನರ ಮುಂದೆ ಹೋಗ್ಲಿಕ್ಕೆ ಮುಖ ಇಟ್ಕೋಬೇಕಲ್ಲ. ಹಾಗಾಗಿ ಆ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಇದೆ. ಬಹುತೇಕ 2 ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದ್ದು, ಸಚಿವರನ್ನ ಸಾಮೂಹಿಕವಾಗಿ ರಾಜೀನಾಮೆ ಪಡೆದು ಅಲ್ಲಿ ಹೊಸದಾಗಿ ಶಾಸಕರನ್ನ ಸಚಿವರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೆ ಪೂರಕ ಎಂಬುವಂತೆ ಯತ್ನಾಳ್ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಆ ರೀತಿ ಹೊಸದಾಗಿ ಶಾಸಕರನ್ನ ಅಂದ್ರೆ ಸಚಿವರನ್ನಾಗಿ ಮಾಡೋದಾದ್ರೆ ಯಾರನ್ನ ಮಾಡಿದ್ರೆ ಬೆಸ್ಟ್? ನಾನಾಗ್ಲೇ ಒಂದ್ ಹೇಳಿದೆ, ಪ್ರೀತಮ್ ಗೌಡ, ದತ್ತಾತ್ರೇಯ ಪಾಟೀಲ್ ರೇವೂರು, ಪಿ ರಾಜೀವ್, ಅಂಡ್ ಅಲ್ಲಿ ಭರತ್ ಶೆಟ್ಟಿ ಆಗ್ಬಹುದು ಮಂಗಳೂರಿನಲ್ಲಿ. ಸೊ ಈ ತರ ಯಂಗ್ಸ್ಟರ್ ಶಾಸಕರು ಯಾರ್ಯಾರು ಸಚಿವರಾಗಬೇಕು ಬಿಜೆಪಿಲಿ ಅನ್ನೋದಾದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಲ್ಲಿ ಇರ್ತಕ್ಕಂಥ ಸಚಿವರು ಯಾರ ಪಕ್ಷಕ್ಕೆ ಉಪಯೋಗಕ್ಕೆ ಬಂದಿದ್ದಾರೆ ಅವರ ಹೆಸರು ಸಹ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಚಿವಿ, ಕನ್ನಡಿಗರ ಧ್ವನಿ.